ಹಂಗೆ ಫ್ಲಿಪ್ಕಾರ್ಟಲ್ಲಿ ಜಾಬ್ ಮಾಡ್ತಾ ಇದ್ದೆ. ಫ್ಲಿಪ್ಕಾರ್ಟಲ್ಲಿ ಜಾಬ್ ಮಾಡಬೇಕಾದ್ರೆ ಅಲ್ಲೇ ಮ್ಯಾನೇಜರು ನೀನೇ ಗಾಡಿ ಹಾಕೋ ಅಂತ ಹೇಳಿದರು. ಅದಕ್ಕೆ ನಾನು ಒಂದು ಗಾಡಿ ತೊಗೊಂಡೆ. ಫ್ಲಿಪ್ಕಾರ್ಟಲ್ಲಿ ಒಂದು 10 ಗಂಟೆಗೆ ಆನ್ ಮಾಡೋದು, ಏನು ಒಂದು 40 ಕಿಲೋಮೀಟ್ರ್ ಓಡ್ತಾ ಇತ್ತು ಗಾಡಿ, 40-50 ಒಳಗಡೆ ಒಂದು 2-3 ಪಾಯಿಂಟ್ ಹೋಗೋದು. ಆಮೇಲೆ ಬಂದು ಒಂದು 2 ಆಡಿದ್ರು ಪೋಟ್ರು ಹೊಡಿತಾ ಇದ್ದೆ. ಸಾಯಂಕಾಲ 1-8 ಗಂಟೆ ಅಂತ ಡೈಲಿ ಒಂದು 2000 ಅರ್ಲಿಂಗು ಹೆಂಗನ್ನ ಮಾಡಿ ನಾನು ಅಷ್ಟು ಸಂಪಾದನೆ ಮಾಡಬೇಕಷ್ಟೆ ನಾನು. ಅದು ಆಗಂಟ ಆ ಟಾರ್ಗೆಟ್ ನಂದು. ಟಾರ್ಗೆಟ್ ಮುಗಿದ್ಮೇಲೆ ಬರ್ತಾ ಇರ್ತೀನಿ. ಒಂದೊಂದು ಸತಿ ಬೇಗನೇ ಆಗಿಬಿಡುತ್ತೆ, ಒಂದೊಂದು ಸತಿ ದೂರ ಹೋಗ್ಬಿಟ್ರೆ ಆರ್ಡ್ರ್ ಬರಲ್ಲಲ್ಲ, ಆಮೇಲೆ ನೋಡ್ಕೊಬೇಕಾಗುತ್ತೆ. ಶೋರೂಮಿಗೆ ಹೋದ್ವಿ, ಹೋದರೆ ನನಗೆ ಲೋನ್ ಆಗಿಲ್ಲ ಅಲ್ಲಿ. ಆಮೇಲೆ ಲಾಸ್ಟ್ ಅದು ಏನು ಆಸ್ತಿ ಪತ್ರ ಏನೂ ಇಲ್ಲ, ಮನೆದು ಏನೂ ಇಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿಬಿಟ್ರು ಅವರು. ಆಮೇಲೆ ಒಂದು 2 ಮಂತ್ಸ್ ಆಯಿತು. ಆಮೇಲೆ ನೀವು ಶೋರೂಮ್ ಅವ್ರು ಫೋನ್ ಮಾಡಿದರು, ಈ ಥರ ಫೈನಾನ್ಸ್ ಅವ್ರ ನಂಬರ್ ಇದೆ ಕೊಡ್ತೀನಿ ನೋಡಿ ಅಂತ ಹೇಳಿದೆ. ಈ ಥರ ಇದೆ ಅಣ್ಣ, ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು, ಈ ಥರ ಡಾಕ್ಯುಮೆಂಟ್ ಇದೆ, ಮಾಡೋಂಗಿದ್ರೆ ಹೇಳಂಗೆ ಕೊಡೋಂಗಿದ್ರೆ ಹೇಳಿ ಸುಮ್ಮನೆ. ಆಮೇಲೆ ಬಂದುಬಿಟ್ಟು ಅಲ್ಲಿ ಎಲ್ಲ ಸಬ್ಮಿಟ್ ಮಾಡಿ, ಆಮೇಲೆ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿದ್ರು. ಆ ಥರ ಏನಿಲ್ಲ, ನಿಮ್ದು ಏನಿದೆ ಅದರಲ್ಲೇ ಮಾಡ್ಕೊತೀನಿ ಅಂತ ಲಾಸ್ಟಲ್ಲಿ ಅವರು ಬಂದು ಮೀಟ್ ಆಗಿ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಆಗೋಯ್ತು ಲೋನ್. ಏನು ಮಾಡ್ತೀರ, ಯಾರು ಕೊಟ್ಟಿಲ್ಲ, ಟೈಮಿಗೆ ಸಾಥ್ ಕೊಟ್ಟವರಲ್ಲ ಅದೇ ಸಾಕು. ನಮ್ಮದು ಸಮೀರ್ ಅಂತ ನೇಮು, ನಾವು ಇಲ್ಲಿಂದ ಬಳ್ಳಾರಿ ನಮ್ಮದು ಊರು. ನಮ್ಮಪ್ಪ, ನಮ್ಮಮ್ಮ, ನಾನು, ನಮ್ಮ ತಂಗಿ, ನಮ್ಮ ತಮ್ಮ ಇರೋದು ಇಲ್ಲೇ ಜೆ ಪಿ ನಗರಲ್ಲೇ. ಬಂದು 5 ಇಯರ್ಸ್ ಆಯಿತು. ನಾನು ಇದೇ ಫೀಲ್ಡ್ ವರ್ಕ್ ಮಾಡ್ತಾಯಿದ್ದೆ. ಲಾಕ್ಡೌನಲ್ಲಿ ಬಂದಿದ್ದಿಲ್ಲಿ ಫ್ಲಿಪ್ಕಾರ್ಟಿಗೆ. ಆಮೇಲೆ ಅಲ್ಲಿ ಮಾಡಿದೆ, ಒಂದು 2 ವರ್ಷ ಮಾಡಿದೆ. ಆಮೇಲೆ ಅಲ್ಲೇ ಗಾಡಿ ತೊಗೊಂಡೆ. ಗಾಡಿ ಶೋರೂಮ್ ಅವ್ರು ಹೇಳಿದರು 80 ಗಂಟೆ ಕೊಡುತ್ತೆ ಮೈಲೇಜ್ ಅಂತ. ಒಂದು 2 ಮಂತ್ಸ್ ಅಷ್ಟೇ ಒಂದು 75-80 ಗಂಟೆ ಬಂತು. ಆಮೇಲೆ ಒಂದು 100-110 ಗಂಟೆ ಬರ್ತಾಯಿದೆ. ಒಂದು 4-5 ಅವರ್ಸ್ ಆಗ್ತೀನಿ ಚಾರ್ಜಿಂಗ್. ಒನ್ ಡೇ ಎಲ್ಲ ಓಡಿಸ್ತೀನಿ. ಒಂದು 100 ಕಿಲೋಮೀಟ್ರ್ ಬರುತ್ತೆ ಚಾರ್ಜಿಂಗೂ. ಏನು ಒಂದು 1000 ರೂಪಾಯಿ ಒಳಗಡೆನೆ ಲೋಡು, 500 ಒಳಗಡೆನೆ ಹಾಕೋದು. ಯಾವಾಗನ ಅಪರೂಪಕ್ಕೆ ಒಂದ್ಸತಿ ಸ್ವಲ್ಪ ಜಾಸ್ತಿ ಇದ್ರೆ ಹಾಕ್ಕೊಂಡು ಹೋಗ್ತೀನಿ, ಏನಿಲ್ಲ. ಒಂದ್ಸತಿ ಹಾಕಿದ್ದೀನಿ, 900 ಕೆಜಿ ಹಾಕಿದ್ದೀನಿ. ಹೋಗಿದೆ ಗಾಡಿ, ಆರ್ಡ್ರು ಬಂದಿಲ್ಲ ಅಂದರೆ ಎಲ್ಲಿ ಬೇಕಲ್ಲಿ ಹೋಗ್ತೀನಿ. ಮಾಮೂಲಿ ಮಾರ್ಕೆಟ್ಟು, ಮೆಜೆಸ್ಟಿಕ್ಕು ಈ ಕಡೆನೇ ಜಾಸ್ತಿ ಬರೋದು. ಸರೌಂಡಿಂಗ್ ನೋಡ್ಕೊತೀನಿ, ಆ ಕಡೆ ಚೆನ್ನಾಗಿ ಆರ್ಡ್ರು ಇರುತ್ತೆ ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ನಮ್ದೇನು ಡೀಸೆಲ್ ಹೋಗುತ್ತಾ, ಬ್ಯಾಟ್ರಿನೇ ಅಲ್ಲ. ಬೇಗ ಆಯಿತು ಎಲ್ಲ, ಪ್ರೊಸೆಸ್ ಎಲ್ಲ ಫಾಸ್ಟ್ ಆಗಿತ್ತು. ಒನ್ ವೀಕಲ್ಲೇ ಆಗ್ಬಿಡ್ತು ಎಲ್ಲ ಲೋನ್ ಎಲ್ಲ. 1 ವೀಕಲ್ಲೇ ಮುಗಿದ್ದು. ಅವಾಗ ಹೇಳಿದರು ಈ ಥರ ಪ್ರೊಸೆಸ್ಸೂ ಇದೆ ನಮ್ಮ ಹತ್ರ, ಬೈ ಬ್ಯಾಕ್ ಆಪ್ಷನ್ ಇದೆ. ನಿಮಗೆ 3 ಇಯರ್ಸ್ ಆದಮೇಲೆ ಬೇಡ ಅಂದರೆ 1,50,000ಗೆ ನಾನು ಮತ್ತೆ ಬೈ ಬ್ಯಾಕ್ ನಿಮಗೆ ಆಪ್ಷನ್ ಕೊಡ್ತೀವಿ. 1 ರೂಪಾಯಿ ಖರ್ಚಿಲ್ಲ ಅವರು, ಆ್ಯಕ್ಚುಲಿ ಹೇಳಿದ್ರು 1 ರೂಪಾಯಿ ಇಲ್ಲ. ಚೆನ್ನಾಗಿದೆ. ನಾನು ಅದೇ ಇವಾಗ ಡೀಸೆಲ್ ಗಾಡಿನೇ ಇಟ್ಕೊಳ್ಳಿ ಡೈಲಿ. ಒಂದು ಇದಿಗೆಲ್ಲ ಡೀಸೆಲ್ಗೆ ಡೈಲಿ 700-800 ರೂಪಾಯಿ ಡೀಸೆಲ್ ಹೋಗುತ್ತೆ. ಮಿನಿಮಮ್ 500 ಇಟ್ಕೊಂಡ್ರೆ 3 ವರ್ಷಕ್ಕೆ ಎಷ್ಟಾಯಿತು ಸರ್, ನೀವೇ ಯೋಚನೆ ಮಾಡಿ. 7-8 ಲಕ್ಷ ಆಗಿಬಿಡುತ್ತೆ. 7-8 ಲಕ್ಷದಲ್ಲಿ ಇದೇ 4 ಲಕ್ಷ ಕೊಡ್ತಾ ಗಾಡಿನೇ ಬಂದ್ಬಿಡುತ್ತೆ. ಇವಾಗ ಎಲ್ಲ ಸ್ವಲ್ಪ ಸಾಲ ಇದೆ. ಯಾರು ಆ ಥರ ನಮ್ಮ ಥರ ನನ್ನ ಥರ ದುಡಿಯೋರು ಯಾರೂ ಇಲ್ಲ. ನಂದೇ ಹೆವಿ ಅಮೌಂಟು ನಾವಿರೋದು. ಅದೇ ಏನೋ ಒಂದು ಮಾಡೋಣ ಅಂತಲೇ ತೊಗೊಂಡಿರೋದು ಗಾಡಿ. ಅದು ಏನಿಲ್ಲ, ಆಗುತ್ತೆ ಏನೋ ಒಂದು 2 ವರ್ಷ ಆರಾಮಾಗಿ ಗಾಡಿ ಕಲ್ತಿತ್ತಂತ. ಇವಾಗ ಅದೇ ಮೇನ್ ಇರೋದು, ಸ್ವಲ್ಪ ಮನೆ ಕಟ್ಟಬೇಕು ಊರಲ್ಲಿ. ಏನಿಲ್ಲ, ಆರಾಮಾಗಿ ಇರಬೇಕಷ್ಟೇ. ಇವಾಗ ಸ್ವಲ್ಪ ಇನ್ನೊಂದು 2-3 ವರ್ಷ ಆರಾಮಾಗಿ ದುಡ್ಕೊಂಡಿಲ್ಲೇ, ಆಮೇಲೆ ಊರಾಗೋಗಿ ಆರಾಮಾಗಿರೋಣ ಅಂತ. ಮತ್ತೇನಿಲ್ಲ ಅಷ್ಟೇ.